ಎಲ್ರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ, ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ಆ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮದ ದೀಪ ಈ ನಾಡಿನಲ್ಲಿ ಉರಿತಾ ಇದೆ. ಎಸ್, ಇವತ್ತು ಬಹಳ ಮುಖ್ಯವಾದ ವಿಚಾರ ಏನು, ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳುತ್ತೆ, ನಾಡಿದ್ದು ಮತದಾನ ನಡೀತಾ ಇದೆ. ಸೊ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಸರ್ಕಾರ ಯಾರದ್ದು, ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಆಗುವವರು ಯಾರು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಏನಿದೆ ಅದು ನಾಡಿದ್ದು ಸಿಗುತ್ತೆ. 13ನೇ ತಾರೀಕು ಮತಗಳ ಎಣಿಕೆ ನಡೆಯುತ್ತೆ, ಸಂಜೆಯ ಹೊತ್ತಿಗೆ ಸ್ಪಷ್ಟ ಚಿತ್ರಣ ಬರುತ್ತೆ. ಸೊ ಏನು ರಾಜ್ಯಾದ್ಯಂತ ನಡೆದಂತಹ ಈ ಪ್ರಚಾರ ಏನಿದೆ, ಪ್ರಚಾರಕ್ಕೆ ಅಂತ್ಯ ಇವತ್ತು ಸಂಜೆ. ಹಾಗಿದ್ರೆ ಪ್ರಚಾರ ಹೇಗೆ ನಡೀತು, ಈ ಪ್ರಚಾರದಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಗಳು ಯಾವ ವಿಚಾರದ ಮೇಲೆ ಅವಲಂಬಿತವಾಗಿದ್ದರು, ಕೇವಲ ವಿಚಾರಗಳ ಮೇಲೆ ಪ್ರಚಾರ ನಡೀತು ಅಥವಾ ಭಾವನಾತ್ಮಕ ಅಂಶಗಳನ್ನು ಇಲ್ಲಿ ತಂದು ಜನರ ಮುಂದೆ ಬಿಡಲಾಯಿತು, ಯಾವ ಪಕ್ಷ ಏನು ಹೇಳುತ್ತೆ, ಏನು ಮಾಡಬೇಕು, ಈ ವಿಚಾರಗಳ ಬಗ್ಗೆ ನಾವು ಇವತ್ತು ನೋಡೋಣ. ಒಂದಂತೂ ಬಹಳ ಸ್ಪಷ್ಟವಾದ್ದು, ಈ ಪ್ರಚಾರದ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಬೆತ್ತಲೆಯಾದವು. ಅವರು ಏನು ಅನ್ನೋದು ಜನರಿಗೆ ಅರ್ಥ ಆಗುವ ರೀತಿ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ ಪಕ್ಷ ಎಸ್ 5 ಗ್ಯಾರಂಟಿಗಳನ್ನು ಇಟ್ಟುಕೊಂಡಿತ್ತು. ಅದು ಜನರಿಗೆ ಸಂಬಂಧಪಟ್ಟಿದ್ದು, ಜನರ ಬದುಕಿಗೆ ಸಂಬಂಧಪಟ್ಟ. ಆದರೆ ನಂತರ ಖರ್ಗೆಯವರ ವಿಷ ಸರ್ಪದ ಹೇಳಿಕೆ, ಖರ್ಗೆಯ ಪುತ್ರ ಪ್ರಿಯಾಂಕಾ ಖರ್ಗೆ ಅವರ ನಾಲಾಯಕ್ ಹೇಳಿಕೆಗಳು ಏನಿವೆ, ಅವರು ಈ ರಾಜಕೀಯ ಸಂಸ್ಕೃತಿಯಲ್ಲಿ ಇಂಥದ್ದು ಬರಕೂಡದಾಗಿತ್ತು ಅನ್ನೋದು ನಿಜ. ಆದರೆ ಮಾತಿನ ಭರದಲ್ಲಿ ಬಂತು, ಯಾಕೆಂದರೆ ಒಂದು ಕಡೆ BJPಯ ಪ್ರಚಾರ ಸತತವಾಗಿ ನಡೀತಾ ಇತ್ತು. ಸೊ ಹಾಗೆಯೇ ಆದರೆ ಕಾಂಗ್ರೆಸ್ ಇಡೀ ಪ್ರಚಾರದಲ್ಲಿ ಅವು ಈ ಅಲ್ಪಸಂಖ್ಯಾತರ ಏನಿದ್ದಾರೆ ಅವರ ಮೇಲೆ ನಡೆಯುತ್ತಿರುವ ಸತತವಾದ ದಾಳಿ ಟಾರ್ಗೆಟನ್ನು ಬಳಸ್ಕೊಳ್ಳಲಿಲ್ಲ. ಎಸ್, ಭಾರತೀಯ ಜನತಾ ಪಕ್ಷ ಒಬ್ಬರೇ ಒಬ್ಬ ಕ್ರಿಶ್ಚಿಯನ್ಗಾಗಲಿ ಮುಸ್ಲಿಮ್ಗಾಗಲಿ ಅವರು ಟಿಕೆಟ್ ಕೊಟ್ಟಿಲ್ಲ. ಸೊ ಆದ್ದರಿಂದ ಅವರ ಎಜೆಂಡಾ ಬಹಳ ಸ್ಪಷ್ಟವಾಗಿತ್ತು, ಕಾಂಗ್ರೆಸ್ ಈ ವಿಚಾರವನ್ನು ತೆಗೆದುಕೊಂಡಿಲ್ಲ. ಹಾಗೇ ಸೊ ನೀವು ಹಿಜಾಬ್ನಿಂದ ಹಿಡಿದು ಮುಸ್ಲಿಂ ವ್ಯಾಪಾರ ಏನಿದೆ ಅಂಥ ವಿಚಾರಗಳು ಏನು ನಾಡಿನಲ್ಲಿ ಬೆಂಕಿಯನ್ನು ಹತ್ತಿ, ಆ ವಿಚಾರವನ್ನು ಹೆಚ್ಚಾಗಿ ಕಾಂಗ್ರೆಸ್ ಪ್ರಸ್ತಾಪ ಮಾಡಿಲ್ಲ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಬಹುಸಂಖ್ಯಾತರ ಮತ ಏನಿದೆ ಮತ ಕಳೆದುಕೊಳ್ಳಬಹುದು ಅನ್ನುವ ಭಯದಿಂದ ಇರ್ಬೋದು. ಆದರೆ ವಾಟ್ ಐ ಬಿಲೀವ್ ವಿ ಶುಡ್ ಹ್ಯಾವ್ ಎ ಸ್ಟ್ಯಾಂಡ್. ನಮಗೇನು ಬೇಕೋ, ಅಭಿವೃದ್ಧಿ ಬೇಕೋ, ಕೋಮುವಾದ ಬೇಕೋ, ಯಾವ್ದು ಬೇಕೋ ನಮಗೆ, ಜನರಿಗೆ ಅನ್ನ ನೀರು ವಸತಿ ಏನು ಬೇಕು ಅದ್ರ ಬಗ್ಗೆ ನಾವು ಮಾತನಾಡಬೇಕ. ಅಭಿವೃದ್ಧಿ ಅಂತ ಅಂದರೆ ಇಡೀ ಬೆಂಗಳೂರಿನಂಥ ನಗರ, ಇದು ITBT ಸಿಟಿ, ಇದು ಎದುರಿಸ್ತಿರುವ ಸಮಸ್ಯೆಗಳು ಯಾವುವು, ಬೇರೆ ಬೇರೆ ನಗರಗಳು, ಹುಬ್ಬಳ್ಳಿ ಬೇರೆ ಬೇರೆ ನಗರಗಳು, ಅಲ್ಲಿ ಯಾಕೆ ಡೆವಲಪ್ಮೆಂಟ್ ವಿಸ್ತಾರ ಆಗ್ತಾ ಇಲ್ಲ, ಗ್ರಾಮಾಂತರ ಪ್ರದೇಶ ಮತ್ತು ನಗರ ಪ್ರದೇಶಗಳ ನಡುವಿನ ಬಹುದೊಡ್ಡ ಅಂತರ ಇದೆಯಲ್ಲ ಅದರ ಬಗ್ಗೆ ಮಾತನಾಡಲಿಲ್ಲ. ಕುಸಿಯುತ್ತಿರುವ ಗ್ರಾಮೀಣ ಆರ್ಥಿಕತೆ, ಇವತ್ತು ಗ್ರಾಮಾಂತರ ಪ್ರದೇಶದ ಜನ ರೈತರು ಹೇಗಿದ್ದಾರೆ, ಅವರಿಗೆ ನಿಮ್ಮ ಪ್ರಣಾಳಿಕೆಯಲ್ಲಿ ಏನು ಕೊಡ್ತೀರಿ, ಇಂಥದ್ರ ಬಗ್ಗೆ ಸಮಾಜದಲ್ಲಿ ಚರ್ಚೆ ನಡೀಬೇಕಿತ್ತು, ಅದು ಚರ್ಚೆ ನಡೆಯುತ್ತಿಲ್ಲ. ಇನ್ನು BJPಯ ವಿಚಾರಕ್ಕೆ ಬರೋಣ. BJPಯ ಚರ್ಚೆ ಏನಿತ್ತು, ಅವರ ಪ್ರಚಾರದ ವೈಖರಿ ಹೇಗಿತ್ತು? ಬಹಳ ಮುಖ್ಯವಾಗಿ BJP ಒಂದು ಸಂದೇಶವನ್ನು ಕೊಡ್ತು, ಅದು ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅಂತ. ಮೊದಲು BJP ಪಕ್ಷ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತ ಹೇಳ್ತಾ ಇತ್ತು, ಈಗ ವ್ಯಕ್ತಿನೇ ಮುಖ್ಯ. ಇಡೀ ಪ್ರಚಾರ ಪ್ರಧಾನಿ ನರೇಂದ್ರ ಮೋದಿಯವರ ಕೇಂದ್ರಿತ ಆಗಿತ್ತು. ದೇಶ ಅಂದರೆ ಪ್ರಧಾನಿ, ಪಕ್ಷ ಅಂದರೆ ಪ್ರಧಾನಿ, ಈ ರೀತಿಯ ವಾತಾವರಣವನ್ನು ಸೃಷ್ಟಿಸಲಾಯಿತು. ಉಳಿದ ನಾಯಕರು ಇದಕ್ಕೆ ಕೈ ಜೋಡಿಸಿದರು. ಅಮಿತ್ ಶಾ ಅವರು
ಬಂದಿದ್ದರು, ಹಾಗೆ ಬೇರೆ ಬೇರೆ ನಾಯಕರು, ನಡ್ಡಾ ಅವರು ಬಂದಿದ್ದರು, ನಡ್ಡಾ ಬಗ್ಗೆನೂ ಮಾತಾಡ್ತೀನಿ ನಾನು. ಸೊ ಅವರೆಲ್ಲ ಬಂದರೂ ಕೂಡ ಅವರು ಎತ್ತಿದ್ದು ಮೋದಿಯವರ ಹೆಸರನ್ನೇ, ಮೋದಿಯವರ ಹೆಸರಿನಲ್ಲಿ ಸಿಂಪತಿ ಗಳಿಸುವ ಒಂದು ಯತ್ನವನ್ನು ಉಳಿದ ನಾಯಕರು ಮಾಡಿದರು. ಆದರೆ ಮೋದಿ ತಮ್ಮಕ್ಕೆ ತಾವೇ ಸಿಂಪತಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋ ಹಾಗೆ ಮಾಡಿದರು. ಕಾಂಗ್ರೆಸ್ ನನ್ನನ್ನು ಕೊಲೆಗೆ ಯತ್ನಿಸ್ತದೆ ಅಂತ ಬಂದರು ಪ್ರಧಾನಮಂತ್ರಿ. ಯೋಚನೆ ಮಾಡಿ, ಕಾಂಗ್ರೆಸ್ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ಯೆಗೆ ಯತ್ನ ನಡೆಸಿದ್ರೆ ವಿವರಗಳನ್ನು ಕೊಡಬೇಕು, ಏನು ಮಾಡ್ತಾ ಅವ್ರನ್ನ ಬಡಿದು ಒಳಗೆ ಹಾಕಬೇಕು. ಆದರೆ ಕಾಂಗ್ರೆಸ್ನ ಪ್ರಿಯಾಂಕಾ ಖರ್ಗೆಯ ವಿರುದ್ಧ ಮಣಿಕಂಠ ರಾಠೋಡ್ ಎನ್ನುವನು ಬಹಿರಂಗವಾಗಿ ಕುಟುಂಬವನ್ನು ಮುಗಿಸ್ತೀನಿ ಅಂತಂದರು, ಆ ವಿಚಾರವನ್ನು ಪ್ರಸ್ತಾಪ ಮಾಡಲೇ ಇಲ್ಲ ಬಿಜೆಪಿ, ಅದಕ್ಕೆ ಉತ್ತರ ಕೊಡುವ ಯತ್ನವನ್ನು ಕೂಡ ಮಾಡಿಲ್ಲ. ಅಂದರೆ ತಮಗೆ ಬೇಕಾದ ವಿಚಾರವನ್ನು ತೆಗೆದುಕೊಂಡು ಎಮೋಷನಲ್ ಆದ ಒಂದು ವಾತಾವರಣವನ್ನು ಸೃಷ್ಟಿಸೋದು, ತಮಗೆ ಯಾವುದು ಬೇಡವೋ ಅದನ್ನು ತಿರಸ್ಕರಿಸ್ತಾ ಹೋಗೋದು. ಸೊ ಇದರ ಜೊತೆಗೆ ಬಿಜೆಪಿ ಪ್ರಾರಂಭದಲ್ಲಿ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮಾತನಾಡಿತು, ನಮಗೆಲ್ಲ ಗೊತ್ತಿದೆ. ಒಂದು ಹಂತದಲ್ಲಿ ಮೋದಿ ಹೇಳಿದ್ರು ಎತ್ತಿನ ಹೊಳೆ ಯೋಜನೆ ತಂದಿದ್ದೇ ತಾವು ಅಂತ ಹೇಳ್ಬಿಟ್ರು. ಎತ್ತಿನ ಹೊಳೆ ಯೋಜನೆ ರೂಪಿಸ್ತವ್ರು ಯಾರು? ಆ ಯೋಜನೆ ಬಗ್ಗೆ ಐ ಹ್ಯಾವ್ ಮೈ ಓನ್ ರಿಸರ್ವೇಷನ್ಸ್, ಅದು ಎಷ್ಟರ ಮಟ್ಟಿಗೆ ಆಗುತ್ತೆ, ಏನಾಗುತ್ತೆ, ಅದನ್ನು ಬೀಳುವ ಪರಿಸರದ ಪ್ರಭಾವಗಳೇನು, ಹೀಗೆ ಭಾಳ ವಿಚಾರಗಳ ಬಗ್ಗೆ ಮಾತನಾಡಬೇಕಾಗುತ್ತೆ. ಅದನ್ನು ನೇರವಾಗಿ ನಾನು ಎತ್ತಿನ ಹೊಳೆ ವಿಚಾರದ ಏನಿದೆ ಅದರ ಸಾಧ್ಯತೆ ಇನ್ನೊಂದ್ರ ಬಗ್ಗೆ ಮಾತನಾಡಲ್ಲ. ಎತ್ತಿನ ಹೊಳೆ ಯೋಜನೆಯಲ್ಲಿ ಭ್ರಷ್ಟಾಚಾರ ಕೂಡ ನಡೆದಿರಬಹುದು, ಅದು ನಡೆದ್ರೆ ಅವರನ್ನು ಏನು ಮಾಡಬೇಕು ಮಾಡಿ ಬ್ಯಾಂಡ್ದ ಭಾರ ಹಾಕೋ ಕೆಲಸವನ್ನು ಸರ್ಕಾರ, ಮೋದಿ ಸರ್ಕಾರ ಅವ್ರು ಮಾಡಲ್ಲ, ಅದನ್ನು ಮಾಡಿ ಅದರ ಜೊತೆಗೆ ಆ ಕ್ರೆಡಿಟನ್ನು ತಾವು ತೆಗೆದುಕೊಳ್ಳೋದಕ್ಕೆ ಯತ್ನ ನಡೆಸಿದ್ದು. ಅದರಂತೆ ನೀರಾವರಿ ಯೋಜನೆಗೆ ಕೃಷ್ಣ ಮಲ್ದಂಡ ಯೋಜನೆ ನನ್ನದು ನಮ್ಮದು ಅಂದರು ಮೋದಿ. ಮಹದಾಯಿ ಕತೆ ಏನಾಯಿತು, ಎಲ್ಲಿವರೆಗೆ ಎಳ್ಕೊ ಬಂತು, ಹೋರಾಟಗಳು ನಡೀತು, ಅವರು ಮಾತಾಡಲೇ ಇಲ್ಲ. ಈ ಬಗ್ಗೆ ಅವರು ಮಾತನಾಡಬೇಕಾಯಿತು. ಕರ್ನಾಟಕದಲ್ಲಿ ಕೃಷ್ಣಾ ಮೇಲೆ ಯೋಜನೆ ಮತ್ತು ಕಾವೇರಿ ಯೋಜನೆಗಳಿಂದ ಲಕ್ಷಾಂತರ ಎಕರೆ ಭೂಮಿ ನೀರು ಉಣಿಸಲಾಯಿತಲ್ಲ, ಅದನ್ನು ಮಾಡಿದವರು ಯಾರು? ಅದನ್ನು ಉತ್ತರ ಅದಕ್ಕೆ ಕೊಡಬೇಕಿತ್ತು, ಆದರೆ ಉತ್ತರ ಕೊಡೋಕಾಗಿಲ್ಲ. ಯಾಕಂದರೆ ಪತ್ರಿಕಾಗೋಷ್ಠಿಯಲ್ಲಿ ಯುಸಿ ಒಂದೆರಡು ಸಂದರ್ಶನದಲ್ಲಿ ಅಮಿತ್ ಶಾ ಬಂದಿದ್ದು ಬಿಟ್ಟರೆ ಮೋದಿಯವರಂತೂ ಪತ್ರಕರ್ತರನ್ನು ಎದುರಿಸಲ್ಲ, ಪತ್ರಕರ್ತರ ಬಗ್ಗೆ ಪ್ರಶ್ನೆ ಮಾಡೋದು ಇಲ್ಲ. ಏನು ಬೇರೆ ಬೇರೆ ವಾಹಿನಿಗಳು ಅಮಿತ್ ಶಾ ಅವರನ್ನು ಮಾಡಿದಾಗ ಅದು ಈ ಪ್ರಶ್ನೆಗಳನ್ನು ಕೇಳಬೇಕಿತ್ತು. ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ನೀವು ಬಂದ ಮೇಲೆ 2014 ಪ್ರಾರಂಭ ಆಯಿತಾ? ಕೃಷ್ಣ ಯೋಜನೆ ಎಷ್ಟು ವರ್ಷಗಳಿಂದ ನಡೀತು? ಆಲ್ಮಟ್ಟಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಾಲ ಅಲ್ವಾ ಸ್ವಾಮಿ, ಯಾವ ಕಾಲ ಅದು? ಆಲ್ಮಟ್ಟಿಗೆ ಅವರು ಅದರ ಇನಾಗ್ರೇಟ್ ಮಾಡಿದ್ದು, ಇನ್ನೊಂದು ಮಾಡಿದ್ದು. ಕಾವೇರಿ ಯೋಜನೆಗಳಿಗೆ ಕರ್ನಾಟಕ ಹೇಗೆ ತಮಿಳುನಾಡು ಜೊತೆ ಫೈಟ್ ಮಾಡ್ತಾ ಬಂತು, ಅದರಲ್ಲಿ ಯಾರ್ಯಾರ ಕಾಂಟ್ರಿಬ್ಯೂಷನ್ ಇತ್ತು, ಇನ್ಕ್ಲೂಡಿಂಗ್ ದೇವೇಗೌಡ, ನೀರಾವರಿ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ರು ನಡೆಸಿದ ಹೋರಾಟ ಏನೂ ಮಾಡಿಲ್ಲ ಅವರು. ಬಟ್ ಎಮೋಷ್ನಲಿ ಇದನ್ನು ಬಳಸಿಕೊಳ್ಳುವ ಒಂದು ಯತ್ನವನ್ನು ಬಿ ಜೆ ಪಿ ಮಾಡಿತು. ಸೊ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂದರು, ಜನ ಅವರು ಹಿಂದಿರುವವರು ತಪ್ಪಾಳೆ ಕೊಡೋದು ಇದೆಲ್ಲ. ಸೊ ಚುನಾವಣಾ ಪ್ರಚಾರ ಅಂತ್ಯ ಬರುವ ಹೊತ್ತಿಗೆ ಬೇರೆ ರೂಪವನ್ನು ಪಡೆಯೋದಕ್ಕೆ ಪ್ರಾರಂಭ ಆಗಿತ್ತು. ಅದಕ್ಕೆ ಕಾರಣ ಬಹುತೇಕ ಸಮೀಕ್ಷೆಗಳು ಏನಿವೆ, ಸಮೀಕ್ಷೆಗಳ ಬಗ್ಗೆ ನಾನು ಮಾತನಾಡಿದ್ದೀನಿ, ನೀವು ಮಾತಾಡಲ್ಲ. ಸಮೀಕ್ಷೆಗಳಲ್ಲಿ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಅನ್ನುವ ಒಂದು ಸುದ್ದಿಗಳು ಬರೋದಕ್ಕೆ ಪ್ರಾರಂಭ ಆಗಿತ್ತು. ಅದು ಮೋದಿಯವ್ರನ್ನ ಇರಿಟೇಟ್ ಮಾಡಿತ್ತು, ಅವರು ಸಮೀಕ್ಷೆಗಳನ್ನು ಬಹಿರಂಗವಾಗಿ ಬೈದರು. ಅದರ ಜೊತೆಗೆ ಅವರು ಕಾಂಗ್ರೆಸ್ ಮೇಲಿನ ವಾಗ್ದಾಳಿಯನ್ನು ತೀವ್ರಗೊಳಿಸಿದ್ರು, ಬಿ ಜೆ ಪಿ ಎಲ್ಲರೂ ನಾಯಕರು ತೀವ್ರಗೊಳಿಸಿದ್ರು. ಇದು ಸೋಲಿನ ಭಯದಿಂದ ಬರುವಂಥ. ಸೊ ಅದಾದ ತಕ್ಷಣ ನಡ್ಡಾ ಎಲ್ಲಿವರೆಗೆ ಹೋದರು ಅಂದರೆ, ನೀವು ಬಿ ಜೆ ಪಿಗೆ ಮತ ಹಾಕದಿದ್ದರೆ ಕೇಂದ್ರ ಸರ್ಕಾರದ ಯೋಜನೆಗಳು ಮೋದಿ ಸರ್ಕಾರದ ಯೋಜನೆ, ಮೋದಿ ಯೋಜನೆಗಳು ಅಂದರು, ಮೋದಿ ಯೋಜನೆಗಳು ಕರ್ನಾಟಕಕ್ಕೆ ಸಿಗಲ್ಲ ಅಂದರು. ಬೆದರಿಕೆ ಒಡ್ಬಿಟ್ರು ಮತದಾರರಿಗೆ, ಬೆದರಿಕೆ ಒಡ್ಡುವಂಥದ್ದು ತಮ್ಮ ಅಧಿಕಾರವನ್ನು ಬಳಸಿ. ಅದರ ಜೊತೆಗೆ ನಡ್ಡಾ ಯಾರು? ಬಿ ಜೆ ಪಿ ಅಧ್ಯಕ್ಷರು ಅಷ್ಟೇ, ಅವರು ಅವ್ರಿಗೆ ಯಾವುದೇ ಸಾಂವಿಧಾನಿಕವಾದ ಅಧಿಕಾರ ಇಲ್ಲ. ಈ ಮಾತನ್ನು ಅವರು ಹೇಳಿದ ಮೇಲೆ ಇದನ್ನು ಚುನಾವಣಾ ಆಯೋಗ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಆ ಕೆಲಸ ಕೂಡ ಆಗಿಲ್ಲ. ಚುನಾವಣಾ ಆಯೋಗ ಕೇವಲ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ದಾಳಿ ನಡೆಸ್ತಾ ಯಾರ್ಯಾರು ಎಲ್ಲಿ ದುಡ್ಡಿಟ್ಟಿದ್ದಾರೆ ತಗೊಳ್ಳೋದ್ರಲ್ಲಿ ನಿರ್ತಾ ಆಗಿದ್ದು. ಚುನಾವಣಾ ಆಯೋಗ ಇನ್ವಾಲ್ವ್ ಆಗಿತ್ತು, ಇಡಿ ಇಲ್ಲ, ಅದಕ್ಕಿಂತ ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡ್ತಾ ಇದ್ರು. ಆದರೆ ಬಿ ಜೆ ಪಿ ನಾಯಕರೆಲ್ಲ ಸಂಪನ್ನರು, ಅವರು ಯಾರತ್ರ ಕಳ್ಳಣ ಇಲ್ಲ. ನಿಜ ನಾನು ನಂಬೋಣ ಸ್ವಾಮಿ.
ಚುನಾವಣೆಯಲ್ಲಿ ದುಡ್ಡು ಖರ್ಚು ಮಾಡಿದ್ರೆ ಎಲ್ಲೋ ಪಕ್ಷಗಳು ಮಾಡ್ತಾರೆ. ಬಿ ಜೆ ಪಿ ಎಷ್ಟು ಹಣ ಖರ್ಚು ಮಾಡಿದೆ, ಯಾವುದಾದ್ರು ಎಷ್ಟು ಖರ್ಚಾಗಿದೆ, ಅವರ ವೈಭವದ ಪ್ರಚಾರದ ಮುಂದೆ ಕಾಂಗ್ರೆಸ್ ಜೆ ಡಿ ಎಸ್ ಏನು ಅಲ್ವೇ ಅಲ್ಲ. ಅದಕ್ಕೆ ಬಂದಿರೋ ದುಡ್ಡು ಎಲ್ಲಿದ್ದು, ಅದು ಬ್ಲ್ಯಾಕ್ ಮನಿನಾ, ಅದು ವೈಟ್ ಮನಿನಾ? ಆದರೆ ಈ ಇನ್ಕಮ್ ಟ್ಯಾಕ್ಸ್ನವ್ರು ಕೇವಲ ಕಾಂಗ್ರೆಸ್ ನಾಯಕರ ಮೇಲೆ ದಾಳಿ ಮಾಡ್ತಾ ಮಾಡ್ತಾ ಕಳೀತಾ ಇದ್ರು. ಆ ಕಾರಣಕ್ಕೆ ಅವರು ಈ ನಡ್ಡಾ ಅವರ ಹೇಳಿಕೆಯನ್ನು ಚುನಾವಣಾ ಆಯೋಗ ಬಹಳ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಅದ್ರ ಜೊತೆ ಇಡೀ ಮಾಧ್ಯಮಗಳು ಮೋದಿ ಮಯ ಆಗಿತ್ತು. ರಾಹುಲ್ ಗಾಂಧಿಯವರ ಪ್ರಚಾರಕ್ಕಾಗಲಿ, ಅದರ ವೈಖರಿಯ ಆಗಲಿ, ಪ್ರಿಯಾಂಕಾ ಸೋನಿಯಾ ಗಾಂಧಿಯವರ ಪ್ರಚಾರ ಆಗಲಿ, ಅದರ ವೈಖರಿ ಆಗಲಿ, ಅದು ಮಾಧ್ಯಮದಲ್ಲಿ ಚರ್ಚಿತ ವಿಚಾರ ಆಗಲೇ ಇಲ್ಲ. ಬಟ್ ರಾಹುಲ್ ನಿನ್ನೆಯಿಂದ ಭಾಳ ಡಿಫ್ರೆಂಟ್ ಆದ ಒಂದು ಪ್ರಚಾರ ವೈಖರಿಯನ್ನು ಅವರು ಅನುಸರಿಸಿದರು. ಈ ಬಗ್ಗೆ ಚರ್ಚೆ ನಡೆಯಬೇಕಿತ್ತು. ಅವರು ಎಸಿ ವೆಹಿಕಲ್ನಲ್ಲಿ ಒಂದು ಸ್ಕೂಟರ್ನಲ್ಲಿ ಹೋಗಿದ್ದು, ನಂತರ ಹೋಗಿ ಮಸಾಲೆ ದೋಸೆ ತಿಂದಿದ್ದು, ಅಲ್ಲಿ ಜನರ ಜೊತೆ ಕೂತಿದ್ದು, ಇವತ್ತು ಬೆಳಗ್ಗೆ ಅವರು ಬಸ್ನಲ್ಲಿ BMTC ಬಸ್ನಲ್ಲಿ ಪ್ರಯಾಣ ಮಾಡಿದ್ದು, ಬಹಳ ಅಂದರೆ ಜನರ ನಡುವೆ ಹೋಗುವ ಯತ್ನವನ್ನು ರಾಹುಲ್ ಗಾಂಧಿ ಸ್ಟ್ರೈ. ಮೋದಿ ಎಲ್ಲೆಡೆ ಬ್ಯಾರಿಕೇಡರ್ ನಡುವೆ ಪ್ರಯಾಣ ಮಾಡ್ತಿದ್ರು, ರೋಡ್ ಶೋ ಮಾಡ್ತಿದ್ರೆ, ರಾಹುಲ್ ಗಾಂಧಿ ಜನರ ನಡುವೆ ಕಾಣಿಸಿಕೊಳ್ಳುವ ಯತ್ನವನ್ನು ಮಾಡಿದ್ರು. ಇದು ಚುನಾವಣಾ ಸ್ಟ್ರಾಟಜಿ ಇರ್ಬೋದು, ಐ ಡೋಂಟ್ ಸೇ ನೋ, ಬಟ್ ಅಂಥ ಒಂದು ಯತ್ನವನ್ನು ರಾಹುಲ್ ಗಾಂಧಿ ಮಾಡಿದ್ರು, ಜನರ ನಡುವೆ ಕಾಣಿಸಿಕೊಳ್ತಾ ಒಟ್ಟಾರೆ ತಮ್ಮ ಇಮೇಜ್ ಏನಿದೆ ಆ ಇಮೇಜ್ ಬದಲಿಸುವ ಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಾ ಬಂದರು. ಆದರೆ ಎಲ್ಲ ಮೋದಿಮಯವಾದ ಮಾಧ್ಯಮದಲ್ಲಿ ಈ ಬಗ್ಗೆ ಚರ್ಚೆ ನಡೆದೇ ಇಲ್ಲ. ಸೊ ಬಹುಮಟ್ಟಿಗೆ ಇವರ ಪ್ರಚಾರಗಳನ್ನು ಕೂಡ ನೆಗ್ಲೆಕ್ಟ್ ಮಾಡಲಾಗಿತ್ತು. ರಾಹುಲ್ ಗಾಂಧಿಯವರ ಪ್ರಚಾರವನ್ನು, ಸೋನಿಯಾ ಪ್ರಿಯಾಂಕಾ ಅವರ ಪ್ರಚಾರವನ್ನು ನೆಗ್ಲೆಕ್ಟ್ ಮಾಡಲಾಗಿತ್ತು. ದಿನದ ಕೊನೆಗೆ ಎಲ್ಲೋ ಒಂಚೂರು ರಾತ್ರಿ ಹೊತ್ತು ಹಿಂಗಾಯಿತು ಅಂತ ಹಾಕಿದ್ರು. ಯಾಕಂದರೆ ಇಡೀ ದಿನ ಮೋದಿಯವರ ಲೈವ್ ಏನಿದೆ ಅದು ನಡೀತಾ ಇತ್ತು. ಸೊ ಒಟ್ಟಾರೆಗೆ ಕಂಡಿದ್ದು ಮೋದಿಯವರಲ್ಲಿ ಒಂದು ಫ್ರಸ್ಟ್ರೇಷನ್ ಇತ್ತು ಅಂತ, ಈ ರಾಜ್ಯವನ್ನು ಕಳೆದುಕೊಳ್ಳುವ ಭಯ ಮೋದಿಯವರಿಗೆ ಇತ್ತು ಅಂತ ನನಗೆ ಅನಿಸುತ್ತೆ. ಆ ಕಾರಣಕ್ಕಾಗಿ ನಂಜನಗೂಡ ಕೊನೆಯ ಭಾಷಣವನ್ನು ನೀವು ನೋಡ್ಬೋದು. ಇಟ್ ವಾಸ್ ಸೋ ಎಮೋಷನಲ್. ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡ್ತಾ ಮಾಡ್ತಾ ಇಂಥ ಎಮೋಷನ್ ಏನು ಮಾಡುತ್ತೆ, ನಿಮ್ಮ ವೈಚಾರಿಕತೆಯನ್ನು ನಾಶಪಡಿಸ್ಬಿಡುತ್ತೆ. ಎಮೋಷನ್ ಕಾಂಗ್ರೆಸ್ ಏನು ಮಾಡಿಲ್ಲ, ಏನು ಮಾಡಿಲ್ಲ, ಜನರಿಗೆ ಗೊತ್ತಾಗುತ್ತೆ ಕಾಂಗ್ರೆಸ್ ಏನು ಮಾಡ್ತೋ, ಅವ್ರು ಯಾವ ಯೋಜನೆಗಳು ಜನರ ಹತ್ತಿರ ಇದ್ದವರು. ಅದ್ರ ಜೊತೆಗೆ ಭ್ರಷ್ಟಾಚಾರದ ಮೇಲೆ ಅಟ್ಯಾಕ್ ಮಾಡಿದಾಗ ಜನ ಎಲ್ಲ ನಗ್ತಾ ಇದ್ದರು. ಕರ್ನಾಟಕದಲ್ಲಿ 40% ಇದೆಯೋ ಇಲ್ವೋ ಅನ್ನೋದೇನಿದೆ ಅದನ್ನು ಇವ್ರು ಹೇಳ್ಕೊಬರ್ಬೋದು, ಬಟ್ ಜನ ಅನುಭವಿಸುವಂಥ ನೀವು ಗುತ್ತಿಗೆದಾರರಿಗೆ ಕೇಳಿದ್ರೆ ಗೊತ್ತಾಗುತ್ತೆ 40% ಇದೆಯೋ ಇಲ್ಲ. ಸಾಮಾನ್ಯ ಜನರಿಗೆ ಭ್ರಷ್ಟಾಚಾರವನ್ನು ಮುಚ್ಚಿಡೋಕ್ಕಾಗಲ್ಲ, ನೀವು ಭ್ರಷ್ಟಾಚಾರವನ್ನು ನಿಮ್ಮ ಬೆಡ್ರೂಮ್ನಲ್ಲಿ ಬೀಗ ಹಾಕಿಡೋಕ್ಕಾಗಲ್ಲ. ಭ್ರಷ್ಟಾಚಾರ ಹೊರಗಡೆ ಜನರ ನಡುವೆ ನಡೆಯುವಂಥದ್ದು ಜನರಿಗೆ ಜನ ನಗೋಂಥ ಸ್ಥಿತಿ ಬಂದ್ಬಿಡ್ತು ಭ್ರಷ್ಟಾಚಾರದ ಬಗ್ಗೆ BJP ಮಾತನಾಡುತ್ತೆ ಅಂತ. ಇನ್ನು JDS ಬರೋಣ. JDS ಸಂಪೂರ್ಣವಾಗಿ ಅವರ ಪ್ರಚಾರ ಏನಿದೆ ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಮೇಲೆ ಅವಲಂಬಿತವಾಗಿತ್ತು. ಅವರು ಪ್ರಚಾರದ ಕೊನೆಯ ಹಂತದಲ್ಲೂ ಕೂಡ ಹಳೆ ಮೈಸೂರು ಪ್ರದೇಶದಲ್ಲಿ ಕಾನ್ಸಂಟ್ರೇಟ್ ಮಾಡಿದರು, ಅಲ್ಲಿ ತಮ್ಮ ಸ್ಥಿತಿಯನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ. ಉತ್ತರ ಕರ್ನಾಟಕದ ಕಡೆಗೆ ಹೋಗಿ ಬಂದರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಹಳೆ ಮೈಸೂರು ಪ್ರದೇಶದಷ್ಟು ಗೆಲ್ಲಕ್ಕಾಗಲ್ಲ ಅನ್ನೋದು JDS ಗೊತ್ತಿರೋ ವಿಚಾರ. ಸೊ ದೇವೇಗೌಡರು ಯಥಾ ಪ್ರಕಾರ ಅವರು ಎಮೋಷನ್ನ ಬಳಸಿದ್ರು, ಕೆಲವು ಕಡೆ ಕಣ್ಣೀರು ಹಾಕಿದ್ರು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದನ್ನು ನಾನು ನೋಡಿ ಕಣ್ಣು ಮುಚ್ಚುತ್ತೀನಿ ಅಂತಂದರು. ಹೀ ಟ್ರೈಡ್ ಈಸ್ ಬೆಸ್ಟ್ ಟು ಯೂಸ್ ದ ಎಮೋಷನ್ಸ್ ಆಫ್ ದ ಪೀಪಲ್. ಸೊ ಈ ನಡುವೆ ಈ ಚುನಾವಣೆಯ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ, ವಾಸ್ತವ ಸಂಗತಿ ಏನು ಅನ್ನೋ ಪ್ರಶ್ನೆ. ಸೊ ಒಂದು, ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತಾ, BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತಾ, JDS ಕಿಂಗ್ ಮೇಕರ್ ಆಗುತ್ತಾ, ಇದು ಭಾಳ ಮುಖ್ಯವಾದ ಪ್ರಶ್ನೆಗಳು. ಅದರ ಜೊತೆಗೆ ಅಬ್ಸಲ್ಯೂಟ್ ಮೆಜಾರಿಟಿ ಯಾವ್ದಾದ್ರು ಪಕ್ಷಕ್ಕೆ ಬರುತ್ತಾ ಅಂತ, ಈ ಪ್ರಶ್ನೆಗಳು ಏನಿವೆ, ಇದು ಬಹಳ ಮುಖ್ಯವಾದ್ದು ಅಂತ ನಂಬಿದ್ದೀನಿ. ಅದು ನಾವು ಈಗ ಆಲೋಚನೆ ಮಾಡುವಂಥ ವಿಚಾರ. ಒಟ್ಟಾರೆಯಾಗಿ ಇವತ್ತಿನ ಈ ಪರಿಸ್ಥಿತಿ ಏನಿದೆ, ಚುನಾವಣಾ ಪ್ರಚಾರದ ವೈಖರಿ, ಅದು ಜನತಂತ್ರದ ದೃಷ್ಟಿಯಿಂದ ಒಳ್ಳೆಯದ, ಜನತಂತ್ರ ಉಳಿಸಿಕೊಳ್ಳುವ ದೃಷ್ಟಿಯಿಂದ ಒಳ್ಳೆಯದ. ಧರ್ಮವನ್ನು ರಾಜಕಾರಣಕ್ಕೆ ಬೆಳೆಸೋದು, ಎಮೋಷನ್ನ ಬಳಸೋದು, ಸುಳ್ಳಿನ ಮೆರವಣಿಗೆ ಮಾಡುವಂಥದ್ದು, ಹೇಳೋದಕ್ಕೆ ಸುಳ್ಳೆ, ಅದನ್ನ ಎಮೋಷನಲ್ ಆಗಿ ನಾಟಕೀಯವಾಗಿ ಹೇಳುವಂಥದ್ದು, ಪರಸ್ಪರ ವೈಯಕ್ತಿಕವಾಗಿ ದೋಷಾರೋಪಣೆ ಮಾಡೋದು, ಈ ಹಂತಕ್ಕೆ ರಾಜಕೀಯ ಪಕ್ಷಗಳು ಹೋಗಬಾರ್ದಾಗಿತ್ತು ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ನನ್ನ ವಾಹಿನಿಯನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ. ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ನನ್ನ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನನಗೊಂದು ಸಣ್ಣ ಸಹಭಾಗಿತ್ವವನ್ನು ಕೊಡಿ, ಸಹಾಯ ಮಾಡುವ ಮೂಲಕ.
ಮತ್ತೆ ಬರ್ತೀನಿ, ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.